ಹಾಯ್ ಫ್ರೆಂಡ್ಸ್, ಈ ದಿನದ ಚಟುವಟಿಕೆ ಯಾವುದೆಂದರೆ ನೆಹರು ಅವರ ಬಗ್ಗೆ ಕಥೆಯನ್ನ ಹೇಳೋದು. ನವೆಂಬರ್ 14ನೇ ತಾರೀಕು ನಾವು ಮಕ್ಕಳ ದಿನಾಚರಣೆ ಅಂತ ಕರೀತೇವೆ. ಇದು ನೆಹರು ಅವರ ಹುಟ್ಟಿದ ದಿನನೂ ಕೂಡ. ನೆಹರು ಅವರು ಯಾವಾಗ ಹುಟ್ಟಿದ್ರು? ನವೆಂಬರ್ 14ನೇ ತಾರೀಕು. ನೆಹರು ಅವರಿಗೆ ಮಕ್ಕಳಂದ್ರೆ ಪ್ರಂಚ ಪ್ರಾಣ. ಅದಕ್ಕೋಸ್ಕರ ನಾವು ನೆಹರು ಅವರ ಹುಟ್ಟಿದ ದಿನವನ್ನ ಮಕ್ಕಳ ದಿನಾಚರಣೆ ಅಂತ ಕರೀತೇವೆ. ನೆಹರು ಅವರಿಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಮಕ್ಕಳು ನೆಹರು ಅವ್ರನ್ನ ಪ್ರೀತಿಯಿಂದ ಚಾಚಾ ನೆಹರು ಅಂತ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಚಾಚಾ ನೆಹರು ಅಂತ ಕರೀತಾ ಇದ್ರು. ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ರು. ಏನಾಗಿದ್ರು? ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ರು. ನೆಹರು ಅವ್ರಿಗೆ ಗುಲಾಬಿ ಹೂವು ಅಂದ್ರೆ ತುಂಬಾನೇ ಇಷ್ಟ. ಇದನ್ನ ಯಾವಾಗ್ಲೂ ಪ್ರತಿದಿನ ತಮ್ಮ ಜಾಕೆಟ್ ನಲ್ಲಿ ಪಿನ್ ಮಾಡಿ ಗುಲಾಬಿ ಹೂವನ್ನ ಇಟ್ಕೊಳ್ತಾ ಇದ್ರು. ನೆಹರು ಅವರ ಧರ್ಮ ಪತ್ನಿ ಹೆಸರು ಕಮಲಾ ನೆಹರು ಅಂತ. ಇವರ ಒಂದು ನೆನಪಿಗಾಗಿ ನೆಹರು ಅವರು ಪ್ರತಿದಿನ ರೋಜನ ತಮ್ಮ ಜಾಕೆಟ್ ನಲ್ಲಿ ಇಟ್ಕೊಳ್ತಾ ಇದ್ರು. ಏನ್ ಇಟ್ಕೊಳ್ತಾ ಇದ್ರು ಜಾಕೆಟ್ ನಲ್ಲಿ? ಗುಲಾಬಿ ಹೂವನ್ನ ಇಟ್ಕೊಳ್ತಾ ಇದ್ರು. ಈ ರೀತಿ ಮಕ್ಕಳಿಗೆ ನೆಹರು ಅವ್ರ ಬಗ್ಗೆ ಕಥೆಯನ್ನ ಹೇಳೋದ್ರಿಂದ ಮಕ್ಕಳಲ್ಲಿ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗುತ್ತೆ. ಹಾಗೂ ಮಕ್ಕಳು ಎಂಜಾಯ್ ಮಾಡಿಕೊಂಡು ಆಸಕ್ತಿಯಿಂದ ಕಥೆಯನ್ನ ಕೇಳ್ತಾರೆ.